ಒಂದು ಹಳ್ಳಿನಲ್ಲಿ ರಾಹುಲ್ ಅನ್ನೋ ವ್ಯಕ್ತಿ ವಾಸವಾಗಿದ್ದ. ವಿದ್ಯಾಭ್ಯಾಸ ಎಲ್ಲ ಮುಗಿದಿದ್ರೂ ಸುಮ್ಮನೆ ಅಡ್ಡಾಡ್ತಿದ್ದ. ಒಂದಿನ ರಾಹುಲ್ ಟಿವಿ ಮುಂದೆ ಕೂತ್ಕೊಂಡು ಟಿವಿ ನೋಡ್ತಿರ್ಬೇಕಾರೆ ಅವ್ರ ತಂದೆ ಹೇಳಿದ್ರು, ತಿನ್ನೋದು ತಿರುಗೋದು ಟಿವಿ ನೋಡೋದು ಇಷ್ಟೇ ಆಯ್ತಲ್ವಾ, ಮಾಡಕ್ ಬೇರೆ ಏನು ಕೆಲಸ ಇಲ್ವಾ ನಿಂಗೆ? ನಾನಾಗ ನಾನೇನಾದ್ರೂ ಬಿಟ್ಟಿದೀನ? ಯಾರು ಕೆಲಸ ಕೊಟ್ಟಿಲ್ಲ ಅಂದ್ರೆ ನಾನೇನ್ ಮಾಡ್ಲಿ? ಕೆಲ್ಸ ಕೊಡ್ಲೇಬೇಕು ಅಂತೇನಿಲ್ಲ, ನೀನೇ ಹುಡುಕ್ಬೋದಲ್ವಾ? ನಾವೇನಾದ್ರೂ ದೊಡ್ಡ ಕೋಟ್ಯಾಧಿಪತಿಗಳ? ಕೆಲ್ಸ ಹುಡ್ಕೊಂಡು ಬಿಸ್ನೆಸ್ ಮಾಡಕ್ಕೆ? ಕೆಲ್ಸ ಮಾಡೋದಕ್ಕೆ ಕೋಟ್ಯಾಧಿಪತಿನೇ ಆಗಿರ್ಬೇಕು ಅಂತೇನಾದ್ರೂ ಇದೆಯಾ? ಯಾವ್ದಾದ್ರೂ ಕೆಲ್ಸ ಮಾಡ್ಕೊಂಡು ಹೊಟ್ಟೆ ತುಂಬಿಸ್ಕೊಳ್ಳೋದನ್ನ ನೋಡ್ಬೇಕು. ಚಿಕ್ಕ ಚಿಕ್ಕ ಕೆಲ್ಸ ಮಾಡ್ಕೊಂಡು ಸೀಸನ್ ತಕ್ಕಂಗೆ ಕೆಲ್ಸ ಮಾಡೋದು ನೋಡು, ಮತ್ತೆ ಲಾಭ ಆಯ್ತು ಅಂದ್ರೆ ಅದನ್ನೇ ದೊಡ್ಡದ್ ಮಾಡು. ಹಾ, ನಿಮ್ಗೆ ನೆನಪಿಲ್ಲ ಅನ್ಸುತ್ತೆ, ಚಿಕ್ಕ ಪುಟ್ಟ ವ್ಯಾಪಾರ ಮಾಡೋದಕ್ಕೂ ದುಡ್ಡು ಬೇಕಾಗತ್ತೆ. ಅಯ್ಯೋ ನೀನ್ ಹೂವನ್ನು, ನಾನು ಸಾಲ ಮಾಡಿ ಆದ್ರೂ ಎಲ್ಲಾದ್ರೂ ದುಡ್ಡು ತಗೊಂಡ್ ಬರ್ತೀನಿ. ಕೆಲ್ಸ ಕಾರ್ಯ ಮಾಡಕ್ ಬರಲ್ಲ, ಈ ತರ ದೊಡ್ಡದಾಗ ಮಾತಾಡಕ್ ಬರುತ್ತೆ. ಮಾರ್ನೆ ದಿನ ರಾಹುಲ್ ಅವನ್ ಸ್ನೇಹಿತ ರಂಜಿತ್ ಜೊತೆ ಸಾಮಾನ್ಯವಾಗಿ ಸೇರ್ತಿದ್ದ ಟೀ ಶಾಪ್ ನಲ್ಲಿ ಕೂತ್ಕೊಂಡು ಮಾತಾಡ್ತಿರ್ತಾನೆ. ಏನೋ ಮಾಡೋದು, ನಾನು ಅದನ್ನೇ ಯೋಚಿಸ್ತಿದ್ದೆ. ಸಿನಿಮಾಕ್ ಹೋಗೋಣ ಅಂದ್ರೆ ಥಿಯೇಟರ್ ಬಂದಿದೆ, ಪಾರ್ಟಿ ಮಾಡೋಣ ಅಂತಂದ್ರೆ ಜೇಬಲ್ ದುಡ್ಡಿಲ್ಲ. ಈ ದಿನಗಳ ಹೇಗ್ ಕಳಿಬೇಕು ಅನ್ನೋದೇ ಯೋಚನೆ ಆಗಿದೆ. ಆದ್ರೆ ಯಾರಾದ್ರೂ ಒಬ್ಬ ಬಕ್ರ ಸಿಕ್ಕ್ರೆ ಅವನಿಂದ ಚೆನ್ನಾಗಿ ವಸೂಲಿ ಮಾಡ್ಬೋದು, ಒಳ್ಳೆ ಊಟ ಮಾಡ್ಬೋದು. ಅಯ್ಯೋ, ನಾವ್ ಇದೇ ತರ ಬೇರೆಯವ್ರಿಗೆ ಮೋಸ ಮಾಡ್ತಾನೆ ಇದ್ರೆ ನಾವ್ ಯಾವಾಗ ಉದ್ದಾರ ಆಗೋದು? ಯಾರಾದ್ರೂ ಒಬ್ಬ ವ್ಯಕ್ತಿ ಬಂದು ಇಂಟರ್ವ್ಯೂ ತಗೊಳ್ದೇನೆ ನಮಗ್ ಕೆಲ್ಸ ಕೊಟ್ಬಿಟ್ರೆ ನಮ್ಗೆ ಸ್ಟಾರೋ ಸ್ಟಾರೋ. ಅಯ್ಯೋ, ಏನಾದ್ರೂ ಒಂದು ಮಾಡ್ಲೇಬೇಕು ಕಣೋ. ಜೇಬಲ್ಲಿ ಒಂದು ಬಿಡುಗಾಸು ಇಲ್ಲ, ದೀಪಾವಳಿ ಬೇರೆ ಹತ್ರ ಬರ್ತಾ ಇದೆ. ಹೊಸ ಬಟ್ಟೆಗಳನ್ನ ತಗೊಳ್ತೀವೋ ಇಲ್ವೋ, ಕೊನೆ ಪಕ್ಷ ಪಟಾಕಿ ತಗೊಂಡ್ ಹೊಡಿಯೋಕಾದ್ರೂ ಜೇಬಲ್ ದುಡ್ಡು ಬೇಕಲ್ವಾ? ಮತ್ತೇನ್ ಮಾಡೋದು? ಅದೇ ನಂಗೂ ಅರ್ಥ ಆಗ್ತಾ ಇಲ್ಲ ಕಣೋ. ನಾವೇನು ಕೆಲ್ಸ ಕೊಡೋರಂತೂ ಅಲ್ಲ. ಹೋಗ್ಲಿ, ವ್ಯಾಪಾರ ಮಾಡೋಣ ಅನ್ನಕ್ಕೆ ಜೇಬಲ್ಲಿ ಒಂದು ಪೈಸೆನೂ ಇಲ್ಲ. ಒಂದ್ ವೇಳೆ ದುಡ್ಡು ಸಿಕ್ಕ್ರೆ ಏನ್ ವ್ಯಾಪಾರ ಮಾಡೋಣ ಅಂತೀಯಾ? ನಾವು ಸೀಸನ್ ಪ್ರಕಾರ ಬಿಸ್ನೆಸ್ ಮಾಡ್ಬೇಕಾಗತ್ತೆ, ಅದ್ರಲ್ಲೇ ಸಕ್ಸಸ್ ಆಗೋದು. ದುಡ್ಡನ್ನ ನಾನ್ ಅರೇಂಜ್ ಮಾಡ್ತೀನಿ, ನೀನು ಏನ್ ಬಿಸ್ನೆಸ್ ಮಾಡ್ಬೇಕು ಅಂತ ಯೋಚನೆ ಮಾಡು. ನಿಜನಾ? ಸರಿ ಹಾಗಾದ್ರೆ. ರಾಹುಲ್ ಮನೆಗೆ ವಾಪಸ್ ಬಂದು, ಈಗಿಂದೀಗ್ಲೇ ಚಿಕ್ಕ ವ್ಯಾಪಾರದಿಂದ ದೊಡ್ಡ ಲಾಭ ತೆಗಿಬೇಕು ಅನ್ನೋ ಬಿಸ್ನೆಸ್ ಯಾವುದು? ಹಾ, ಐಡಿಯಾ. ಈಗಂತೂ ದೀಪಾವಳಿ ಸೀಸನ್ ಇದೆ, ಪಟಾಕಿ ಮಾರಾಟ ಜೋರಾಗಿ ನಡೆಯುತ್ತೆ, ಅದನ್ನೇ ಮಾಡೋಣ. ಮಚಾ, ನಾವು ಪಟಾಕಿ ಬಿಸ್ನೆಸ್ ಮಾಡೋಣ. ಏನೋ ಪಟಾಕಿ ಬಿಸ್ನೆಸ್ಸಾ? ಒಳ್ಳೆ ಐಡಿಯಾ. ಆದ್ರೆ ಇದು ದೀಪಾವಳಿ ಟೈಮ್ ಅಲ್ವಾ, ಗಲ್ಲಿ ಗಲ್ಲಿಗೂ ಅಂಗಡಿಗಳಿದ್ದಾವೆ. ಅದಕ್ಕೋಸ್ಕರನೇ ನನ್ನ ಹತ್ರ ಒಳ್ಳೆ ಐಡಿಯಾ ಇದೆ. ಎಲ್ರೂ ಭೂಮಿ ಮೇಲೆ ಪಟಾಕಿನ ಮಾರ್ತಾರೆ, ಆದ್ರೆ ನಾವು ಭೂಮಿ ಒಳಗೆ ಅಂದ್ರೆ ಅಂಡರ್ಗ್ರೌಂಡ್ ಅಲ್ಲಿ ಪಟಾಕಿನ ಮಾರಾಟ ಮಾಡೋಣ. ಆಗ ತುಂಬಾ ಜನ ಬರ್ತಾರೆ. ವಾ, ಈ ಐಡಿಯಾ ಅಂತೂ ತುಂಬಾ ಚೆನ್ನಾಗಿದೆ, ಹಾಗೆ ಮಾಡೋಣ. ರಂಜಿತ್ ಕ್ಯಾಶ್ ಕೌಂಟರ್ ನಲ್ಲಿ ಕೂತಿದ್ದ, ಮತ್ತೆ ರಾಹುಲ್ ಹೋಗೋ ಬರೋ ಜನಕ್ಕೆಲ್ಲ ಪಟಾಕಿ ಬಗ್ಗೆ ವಿವರಿಸಿ ಕೆಳಕ್ ಕಳಿಸ್ತಾ ಇದ್ದ. ಅವರ ಈ ಬಿಸ್ನೆಸ್ ತುಂಬಾ ಚೆನ್ನಾಗಿ ನಡೀತು. ಎಷ್ಟು ದುಡ್ಡು ಇನ್ವೆಸ್ಟ್ ಮಾಡಿದ್ರೋ ಅದಕ್ಕಿಂತ ಜಾಸ್ತಿ ಲಾಭ ಬಂತು. ಇದರಿಂದ ಇಬ್ರು ತುಂಬಾ ಖುಷಿಯಾಗಿದ್ರು. ಮಚಾ, ಹಬ್ಬ ಅಂತೂ ಮುಗೀತೋ, ನಮ್ ವ್ಯಾಪಾರ ಚೆನ್ನಾಗಾಯ್ತು, ಈಗ ಮುಂದೇನ್ ಮಾಡೋಣ? ಕೊನೆ ಪಕ್ಷ ಇವಾಗ್ಲಾದ್ರೂ ಚೆನ್ನಾಗ್ ಊಟ ಮಾಡೋಣ. ಅಯ್ಯೋ, ನಿನ್ ತಲೆಯಲ್ಲಿ ಯಾವಾಗ್ಲೂ ಚೆನ್ನಾಗ್ ಊಟ ಮಾಡ್ಬೇಕು ಅನ್ನೋದೇ ಇರುತ್ತೆ. ಲವ್, ಮನುಷ್ಯ ಸಂಪಾದನೆ ಮಾಡೋದೇ ಸುಖವಾಗಿರೋದಕ್ಕೆ, ಈ ತರ ಅಂತ ಒಬ್ಬ ಮಹಾತ್ಮರು ಹೇಳಿದ್ದಾರೆ. ಏನಂತ ಹೇಳಿದಾರೆ ಅವರು? ಅವ್ರು ಹೇಳಿದ್ದಾರೆ, 200 ರೂಪಾಯಿ ನಾವು ದುಡಿದ್ರೆ 100 ರೂಪಾಯಿನ ಖರ್ಚು ಮಾಡ್ಬೇಕಂತೆ, ಇನ್ನು 100 ರೂಪಾಯಿನ ಎತ್ತಿಡ್ಬೇಕಂತೆ. ಹಾ, ನಡಿ ಹೋಗೋಣ. ಒಳ್ಳೆ ಊಟ ಮಾಡ್ತಾ ಮಾಡ್ತಾ ನೆಕ್ಸ್ಟ್ ಏನ್ ಬಿಸ್ನೆಸ್ ಮಾಡ್ಬೇಕು ಅಂತಾನು ಯೋಚನೆ ಮಾಡೋಣ. ಈ ತರ ಇಬ್ರು ಮಾತಾಡ್ಕೊಂಡು ಅಲ್ಲಿಂದ ಹೊರಟ್ರು. ಇದೇ ರೀತಿ ಕಾಲಕ್ಕೆ ತಕ್ಕಂಗೆ ಅವರು ಬಿಸ್ನೆಸ್ ಮಾಡ್ತಾ ಚೆನ್ನಾಗಿ ಲಾಭ ಪಡ್ಕೊಂಡು ಖುಷಿಯಾಗಿದ್ರು.